ದ್ವಾರಕೀಶವರ ಅಂತಿಮ ದರ್ಶನ ಬಹುತೇಕ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಚಿತ್ರರಂಗದ ಗಣ್ಯರು ರಾಜಕೀಯ ಗಣ್ಯರೆಲ್ಲರೂ ಕೂಡ ಬಂದು ದರ್ಶನ ಪಡೆದಿದ್ದಾರೆ. ಈಗ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದಿರತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ರವೀಂದ್ರ ಕಲಾಕ್ಷೇತ್ರದಲ್ಲಿ ದ್ವಾರಕೀಶ್ ಸಾರ್ವಜನಿಕ ಅಂತಿಮ ದರ್ಶನ ಮುಕ್ತಾಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಚಾಮರಾಜಪೇಟೆಯ ಚಿತಾಗಾರದತ್ತ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ನಟ ದ್ವಾರಕೀಶ್ಗೆ ಅಗ್ರಗಣ್ಯರ ಅಶ್ರುತರ್ಪಣ ಇವತ್ತು ಬೆಳಗ್ಗೆಯಿಂದ. ಸಿಎಂ ಸಿದ್ದರಾಮಯ್ಯ, ನಟರಾದ ಶಿವರಾಜ್ ಕುಮಾರ್, ರವಿಚಂದ್ರನ್, ಸುದೀಪ್, ಯಶ್, ಧ್ರುವ ಸರ್ಜಾ, ಸಂಗೀತ ನಿರ್ದೇಶಕ ಹಂಸಲೇಖ, ನಟಿಯರಾದ ಸುಧಾರಾಣಿ, ಸುಮಲತಾ ಸೇರಿದಂತೆ ಬಹುತೇಕ ನಟ ನಟಿಯರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ದ್ವಾರಕೀಶ್ ಅವರ ಸಾರ್ವಜನಿಕ ಅಂತಿಮ ದರ್ಶನ ಈಗ ಮುಕ್ತಾಯ ಆಗಿದೆ. ಚಿತ್ರ ಮಾಡಿದಾಗ ಆ ಶೂಟಿಂಗ್ ಎಲ್ಲ ನಡೀತಾ ಇದ್ದಾಗ ಬೇರೆ ಬೇರೆ ಅಡಚಣೆಗಳಾಗೋದು, ಬೇರೆ ಬೇರೆ ಅಡಚಣೆಗಳಾಗೋದು ಅಂದರೆ ಇಂದು ಇಷ್ಟು ಈಗ ಸೂಪರ್ ಹಿಟ್ ಆಗಿದೆ ಆತ್ಮಿತ್ರ, ಒಂದು ವರ್ಷ ಓಡ್ತು, ಇದೆಲ್ಲ ಈಗ ಹೇಳ್ತೀವಿ. ಬಟ್ ಮಾಡ್ತಿರ್ಬೇಕಾದ್ರೆ ಶೂಟಿಂಗ್ ಟೈಮಲ್ಲಿ ಎಷ್ಟೊಂದು ಅಡಚಣೆಗಳಾಗೋದು, ಸಣ್ಣ ಪುಟ್ಟ ಏನೇನೋ ಕಾರಣಕ್ಕೆ, ಏನೇನೋ ಕಾರಣ ಸಣ್ಣ ಸಣ್ಣದ ಆಗೋದು, ಅದನ್ನೆಲ್ಲ ತಡ್ಕೊಂಡು ಸಹನೆಯಿಂದ ಕಾದು ಕಾದು ನಮ್ಮನ್ನೆಲ್ಲ ಜೊತೆ ಇಟ್ಕೋಬೇಕು ಅಂದರೆ ತುಂಬ ಆ ಕಡೆ ಸೌಂದರ್ಯ, ಈ ಕಡೆ ಪ್ರೇಮ, ವಿಷ್ಣು ಸರ್ ಇದರಲ್ಲಿ ನಾವು ಏನೇನೋ ಆರ್ಟಿಸ್ಟು ಇವರೆಲ್ಲರೂ ಮತ್ತೆ ಮತ್ತೆ ಸೇರಿಸ್ಬೇಕು, ಶೆಡ್ಯೂಲ್ಸ್ ಅಪ್ಸೆಟ್ ಆಗೋದು, ಅದನ್ನು ಬಿಡದೆ ಅವ್ರಿಗೇನೋ ನಂಬಿಕೆ ಆ ಚಿತ್ರದ ಬಗ್ಗೆ. ದ್ವಾರಕೀಶ್ ಮಹಾನ್ ವ್ಯಕ್ತಿ, ಪ್ರಪಂಚದಲ್ಲಿ ತುಂಬ ಜನ ಹುಡ್ತಾರೆ, ತುಂಬ ಜನ ಸಾಯ್ತಾರೆ, ಬದುಕು ಅನ್ನೋದೊಂದು ಅವಕಾಶ, ಆ ಅವಕಾಶದಲ್ಲಿ ನೀವು ಏನು ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ, ಯಾವ ಮಟ್ಟಿಗೆ ನಿಮ್ಮ ಬದುಕನ್ನು ಉಪಯೋಗಿಸ್ಕೋತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ. ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಒಂದು ಏನೇನೋ ಒಂದು ನಾರ್ಮ್ಸ್ ಇರುತ್ತಲ್ಲ, ಹಿಂಗೆ ಇರಬೇಕು, ಒಬ್ಬ ನಾಯಕನಾಗಕ್ಕೆ ಇದೇ ಥರ ಇರಬೇಕು, ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು, ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಒಂದು ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ. ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು. ಇದು ನೋಡಿದಾಗೆಲ್ಲ ಭಾಳ ಸ್ಫೂರ್ತಿಯಾಗುತ್ತೆ, ಯಾಕಂದರೆ ಎಷ್ಟು ಅದ್ಭುತವಾಗಿ ಒಂದು ಅವಕಾಶ ಅಂದರೆ ಬದುಕೇ ಅವಕಾಶ ಅದನ್ನು ಬದುಕಿದ್ರು ಅನ್ನೋದಕ್ಕೆ ಸಂತೋಷ ಪಡಬೇಕು, ಅವ್ರಿಗೆ ಗೌರವ ಸಲ್ಲಿಸಿ ನಾವೆಲ್ಲರೂ ಕಳಿಸ್ಕೊಡ್ಬೇಕು. ಇವತ್ತು ಏನು ಎಲ್ರಿಗೂ ಗೊತ್ತಿರೋ ಹಂಗೆ ದ್ವಾರಕೀಶ್ ಅಂಕಲ್ ಇನ್ನು ನಮ್ಮ ಜೊತೆ ಇಲ್ಲ. ಏಪ್ರಿಲ್ 16ನೇ ತಾರೀಕು 3 ವರ್ಷದಿಂದ ಅವ್ರ ಶ್ರೀಮತಿಯವ್ರಿಗೆ ಅನಾಹುತ ಆಗಿ ತೀರೋಗಿದ್ರು. ಈಗ 3 ವರ್ಷದ ನಂತರ ಏಪ್ರಿಲ್ 16ನೇ ತಾರೀಕು ದ್ವಾರಕೀಶ್ ಅಂಕಲ್ಗೂ ಹಿಂಗೆ ಆಗಿದೆ, ಅವ್ರ ಶ್ರೀಮತಿಯವ್ರ ಜೊತೆ ಸೇರಿರ್ತಾರೆ. ಆ್ಯಂಡ್ ಆಲ್ಸೋ ಈ ಹ್ಯಾಡ್ ಅ ಬ್ಯೂಟಿಫುಲ್ ಜರ್ನಿ, ಒಳ್ಳೆ ತಂದೆಯಾಗಿ, ಒಳ್ಳೆ ಗಂಡನಾಗಿ, ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ನಿರ್ಮಾಪಕ ನಿರ್ದೇಶಕ, ಒಳ್ಳೆ ನಟ ಆಗಿ ಒಂದು ಬೃಹತ್ ಜರ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನೇತ್ರದಾನ ಮಾಡಿದರೆ ಈಗಿನ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಹೋಗಿದ್ದಾರೆ. ಅವರೆಲ್ಲಿದ್ದರೂ ಖುಷಿಯಾಗಿರಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ದ್ವಾರಕೀಶ್ ಸರ್ ಒನ್ ಆಫ್ ದಿ ಗ್ರೇಟೆಸ್ಟ್ ಆ್ಯಕ್ಟರ್ಸ್, ಈಸ್ ಅ ಗ್ರೇಟೆಸ್ಟ್ ಕಾಮಿಡಿಯನ್, ಇಸ್ ಅ ಲೆಜೆಂಡ್. ನನಗೆ ನನ್ನ ಮೊದಲನೇ ನಿರ್ಮಾಣದ ಚಿತ್ರ ಕಲಾಕಾರಲ್ಲಿ ಒಬ್ಬ ನಿರ್ಮಾಪಕನ ಪಾತ್ರ ಅಂದಾಗ ನಾನು ಅವ್ರ ಹತ್ರ ಹೋಗಿ ಕತೆ ಹೇಳಿ ಹೇಳಿದಾಗ ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದೀಯಾ ರಾಜಾ, ಒಳ್ಳೆಯದಾಗಲಿ, ಕೂಸೆ ಅಂತನ್ನೋದು, ತುಂಬ ಎಫರ್ಟ್ಸ್ ಹಾಕಿದ್ಯಾ, ನಿನ್ನ ಕೈಲಿ ಆಗುತ್ತೆ, ನಿರ್ದೇಶನ ಮಾಡು ಅಂತೇಳಿ ಬೆನ್ನು ತಟ್ಟಿ ನನ್ನ ಚಿತ್ರದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡ್ರು, ಅದು ನನ್ನ ಅದೃಷ್ಟ. ಅಂಥ ಲೆಜೆಂಡ್ಗೆ ನಾನು ಆ್ಯಕ್ಷನ್ ಕಟ್ ಹೇಳೋದು, ನನ್ನ ನಿರ್ಮಾಣದಲ್ಲಿ ಅವ್ರು ನಟಿಸೋದು ನಿಜವಾಗ್ಲೂ ನನ್ನ ಅದೃಷ್ಟ, ನನ್ನ ಸೌಭಾಗ್ಯ. ಅವ್ರ ಜೊತೆ ಪ್ರತಿ ಒಂದು ನಿರ್ಮಾಪಕನ ಪಾತ್ರ ಆಗಿರೋದ್ರಿಂದ ಪ್ರತಿದಿನ ನಮ್ಮ ಜೊತೆ ಏನಾದರೂ ಒಂದು ಹಂಚ್ಕೊಳ್ಳೋರು, ಅವರ ಎಕ್ಸ್ಪೀರಿಯೆನ್ಸಸ್ ಆ್ಯಸ್ ಅ ಪ್ರೊಡ್ಯೂಸರ್, ಆ ಚಾಲೆಂಜಿಂಗು ನೇಚರ್ ಅವ್ರದ್ದು ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ಆ್ಯಂಡ್ ನೆವರ್ ಸೇ ನೆವರ್ ಗಿವ್ ಅಪ್ ಅನ್ನೋದನ್ನು ಅವರಿಂದ ಕಲ್ತಿದ್ದೀನಿ. ನಮಗೆಲ್ಲ ದ್ವಾರಕೀಶ್ ಅವರ ನಿಧನ ಇಡೀ ಕನ್ನಡಿಗರಿಗೆ ಭಾಳ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು, ನನಗೂ ಕೂಡ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅವರು ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥವ್ರು, ನಟರಾಗಿ, ನಿರ್ದೇಶಕರಾಗಿ, ಮತ್ತು ಪ್ರೊಡ್ಯೂಸರಾಗಿ, ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಭಾಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಮರೀಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಹಾಸ್ಯ ನಟರಾಗಿದ್ದದು ಅಷ್ಟೇ ಅಲ್ಲ, ನಾಯಕ ನಟರಾಗೂ ಕೂಡ ಅನೇಕ ಚಿತ್ರಗಳಲ್ಲಿ ಮಾಡಿದರು.
ನಾನಂತೂ ರಾಜ್ಕುಮಾರ್ ಮತ್ತು ಇವರ ಜೋಡಿ ಭಾಳ ಚೆನ್ನಾಗಿತ್ತು. ಆಮೇಲೆ ಅಂಬರೀಷ್ ಅಲ್ಲ ಅಂಬರೀಷ್ ಜೊತೆ ಕೂಡ ಕೆಲಸ ಮಾಡಿದ್ದು. ಆಮೇಲೆ ನಮ್ಮ ಯಾರು ಅವರು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಚಿತ್ರದಲ್ಲಿ ಪಾಪ ಭಾಳಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಆದರೂ ಕೂಡ ಅವರು ಕನ್ನಡ ಚಿತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು, ನಿರ್ದೇಶನ ಮಾಡ್ತಕ್ಕಂಥದ್ದು, ಆಕ್ಟ್ ಮಾಡ್ತಕ್ಕಂಥದ್ದನ್ನು ಬಿಡ್ತಿರಲಿಲ್ಲ. ಅವರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸ್ಕೊಂಡು ಕನ್ನಡ ಚಿತ್ರರಂಗ ಬೆಳೀಲಿಕ್ಕೆ ಭಾಳ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೂರಿನವರು, ಮೈಸೂರಿನವರು, ಹುಣಸೂರಿನಲ್ಲಿ ಹುಟ್ಟಿದವರು, ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಸೊ ಹಾಗಾಗಿ ಮೈಸೂರಿನವರು. ಸೊ ಮೈಸೂರು ಕಂಡರೆ ಭಾಳ ಭಾಳ ಪ್ರೇಮ ಇತ್ತು, ಅವರಿಗೆ ಪ್ರೀತಿ ಇತ್ತು. ನಾನು ಅವರು ಒಂದು ಸಾರಿ ಹೆಲಿಕ್ಯಾಪ್ಟರ್ನಲ್ಲಿ ಮೈಸೂರಿಗೆ ಹೋಗಿದ್ದು ಬೆಂಗಳೂರಿಗೆ. ದ್ವಾರಕೀಶ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ಯಶಸ್ವಿಯ ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕ. ನಾನು ಅಂಬರೀಷ್ ಅವ್ರ ಜೊತೇಲಿ ಅವರ ಒಡನಾಟ ಅಥವಾ ಅವರು ಜೈ ಕರ್ನಾಟಕ ಅನ್ನೋ ಒಂದು ಪಿಕ್ಚರಲ್ಲಿ ಅಂಬರೀಷ್ ಅವರು ಆ್ಯಕ್ಟ್ ಮಾಡಿದ್ರು, ಅದನ್ನು ನಿರ್ದೇಶನ ಮಾಡಿದ್ದು ದ್ವಾರಕೀಶ್ ಅವರು. ಅಷ್ಟೇ ಅಲ್ಲದೆ ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲಿ ಅಥವಾ ಅವರ ಮನೆಯಲ್ಲಿ ಹಲವಾರು ಸತಿ ಭೇಟಿ ಮಾಡಿ ಅವರು ಯಾವಾಗಲೂ ಎಲ್ಲರನ್ನೂ ನಗಿಸ್ತಾ ಇರೋರು ಅವ್ರ ಸಿನಿಮಾದಲ್ಲಿ. ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ. ಬಹುಶಃ ಅವರು ನಿರ್ಮಾಣ ಮಾಡತಕ್ಕಂಥ ಚಿತ್ರಗಳು ಯಾರು ಸಾಧನೆ ಮಾಡೋಕ್ಕಾಗದೇ ಇರೋಂಥ ಸಾಧನೆ ಮಾಡತಕ್ಕಂಥ ಒಬ್ಬ ನಿರ್ಮಾಪಕರು, ಒಬ್ಬ ಹಾಸ್ಯ ನಟನಾಗಿ, ಒಬ್ಬ ನಾಯಕ ನಟನಾಗಿ, ಒಬ್ಬ ನಿರ್ಮಾಪಕನಾಗಿ ವಿದೇಶಗಳಲ್ಲಿ ಮೊದಲು ಚಿತ್ರೀಕರಣ ಮಾಡಿದಂಥ ಒಬ್ಬ ದೊಡ್ಡ ನಿರ್ದೇಶಕರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ದ್ವಾರಕೀಶ್ ಅವ್ರ ಬಗ್ಗೆ ಇಡೀ ಚಿತ್ರರಂಗ ಎಲ್ರಿಗೂ ಅಭಿಮಾನ. ಅವ್ರ ಮೇಲೆ ಎಲ್ಲರ ಜೊತೆನೂ ನಗುತ್ತಾ ಬೆರೆಯುವಂಥ ಸ್ವಭಾವ. ಇವತ್ತು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವ್ರ ಕುಟುಂಬ ಮತ್ತು ಅವರೆಲ್ರಿಗೂ ಸಹ ಅದು ಭಗವಂತ ಒಂದು ಧೈರ್ಯ ತುಂಬುವಂಥ ಕೆಲಸ ಆಗಲಿ. ಭಾಳ ನೋವಿದೆ, ಹೆಚ್ಚಿಗೆ ಮಾತನಾಡೋಕ್ಕೆ ಆಗ್ತಾಯಿಲ್ಲ. ಆಫ್ರಿಕಾದಲ್ಲಿ ಶೀಲಾ ಇರ್ಬೋದು, ಸಿಂಗಾಪುರ್ನಲ್ಲಿ ರಾಜಕುಳ್ಳ ಇರ್ಬೋದು, ಕಿಟ್ಟು ಪುಟ್ಟು ಇರ್ಬೋದು, ಆವತ್ತಿನ ದಿನದಲ್ಲಿ ಕಿಟ್ಟು ಪುಟ್ಟು ಭಾಳ ದೊಡ್ಡ ಹೆಸರು ಮಾಡಿದಂಥ ಚಿತ್ರ ವಿಷ್ಣುವರ್ಧನ್ ಅವರು, ದ್ವಾರಕೀಶ್ ಅವರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವ್ರಿಗೆಲ್ರಿಗೂ ಒಳ್ಳೆಯದಾಗಲಿ.